हलो व्यूअर्स नमस्ते वनजनाग चैनल के स्वागत ई दिन नानु दीपावली हब्बद प्रयुक्त चिरोटी माड़ता इदीने अदिक बेकादंत वस्तु नोड़ी रवे अर्ध के जी तकोंडिदीन रवे आमेले अक्की हिट्टु आमेले तुप्प इदिके बट्लिगे वन काल स्पून अष्टु उप्प हाकोंडिदीनि ಇದಕ್ಕೊಂದು ಸ್ವಲ್ಪ ನೀರು ಹಾಕಿದ್ದೀನಿ ಇದರೊಳಗೆ ಇದು ರವೆನ ಹಾಕಿಬಿಡೋಣ ಇದು ಚಿರೋಟಿ ರವೆ ಇದು ತರ ನಾವು ಚೆನ್ನಾಗಿ ಕಲಸ್ಕೊಂಡ್ಬಿಡಬೇಕು ಇದಕ್ಕೆ ಕಾಯಿಸಿದ ಎಣ್ಣೆ ಕೂಡ ಹಾಕಿದ್ದೀನಿ ನಾನು ಇದಕ್ಕೆ ನೀರು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಬೆರೆಸ್ಕೊಳ್ಳೋಣ ಇದಕ್ಕೇನೋ ಒಂದೆರಡು ಸ್ಪೂನು ತುಪ್ಪ ಕೂಡ ಹಾಕ್ಕೊಳ್ಳೋಣ ಈಗ ಕಲಸಿದಾದ್ಮೇಲೆ ತೋರಿಸ್ತೀನಿ ಹಿಟ್ಟು ಆಗಿರುತ್ತೆ ಅಂತ ನೋಡಿ ಹಿಟ್ಟು ಈ ಹದಕ್ಕೆ ಬಂದಿದೆ ಈಗ ಇದು ರವೆ ಆದ್ರಿಂದ ಇದು ಸ್ವಲ್ಪ ನೆನೆಯಬೇಕು ಒಂದು ಅರ್ಧ ಗಂಟೆ ನೆನೆಸಿಬಿಟ್ಟು ಆಮೇಲೆ ನಾವು ಚಿರೋಟಿ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಇದಾಗಿದೆ ಇವಾಗ ಚೆನ್ನಾಗಿ ನಾದ್ಕೋಬೇಕು ಇದನ್ನು ನಾವೆಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಹೀಗೆ ನಾದಬೇಕು ಎಷ್ಟು ಚೆನ್ನಾಗಾದರೆ ಅಷ್ಟು ಚೆನ್ನಾಗಿ ಇದಾಗುತ್ತೆ ಅದ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಇದೆ ನಾದಿಟ್ಕೊಂಡಿದ್ದೀವಲ್ವ ಇದರಲ್ಲಿ ಈಗ ಇದಕ್ಕೆ ಸಾಟಿ ಮಾಡ್ಕೊಳ್ಳೋಣ ಒಂದೆರಡು ಮೂರು ಸ್ಪೂನಷ್ಟು ತುಪ್ಪ ಹಾಕ್ಕೋಬೇಕು ತುಪ್ಪನ ಚೆನ್ನಾಗಿ ಉಜ್ಜಬೇಕು ಈ ಥರ ಅಕ್ಕಿ ಹಿಟ್ಟು ಹಾಕ್ಕೋಬೇಕು ಉಜ್ಜಿ ಸಾಟಿ ಮಾಡಿ ನಿಮಗೆ ತೋರಿಸ್ತೀನಿ ಈಗ ನೋಡಿದು ಚೆನ್ನಾಗಿ ಕೈಯಲ್ಲಿ ಉಜ್ಜಿದ್ದಕ್ಕೆ ಇದಾಗಿದೆ ಈಗ ಇದಕ್ಕೆ ನಾವು ಅಕ್ಕಿ ಹಿಟ್ಟು ಹಾಕ್ಕೊಂಡು ನೀವು ಇಲ್ಲಿ ಹಿಟ್ಟಿನ ಇದನ್ನು ಪ್ರಮಾಣ ನೋಡಿಕೊಂಡು ಅದಕ್ಕೆ ತಕ್ಕ ಹಾಗೆ ನಾವು ಸಾಟಿ ಮಾಡ್ಕೋಬೇಕು ಅಕ್ಕಿ ಹಿಟ್ಟು ಹಾಕಿದ್ದೀನಿ ಈಗ ಇದಕ್ಕೆ ನೋಡಿ ಕಲಿಸ್ತಾ ಇದ್ದಾರೆ ನಮ್ಮ ಕೈನ ಒಂದು ಶಾಖಕ್ಕೆ ಕೂಡ ಅದು ನಾವು ಕಲಿಸೋ ಇದಕ್ಕೆ ತುಂಬ ತೆಳ್ಳಗಾಗೋಗುತ್ತೆ ಇವು ಚಿರೋಟಿ ಮಾಡೋಕ್ಕೆ ಅಕ್ಕಿ ಹಿಟ್ಟು ಇದು ರವೆನ ಎಷ್ಟು ನೆನೆಸ್ಕೊಂಡಿರ್ತೀರಾ ಅದರ ಮೇಲೆ ಇದು ಸಾಟಿಗೆ ಹಾಕ್ಕೋಬೇಕಾಗುತ್ತೆ ನೋಡಿ ನಾವು ಕಲಿಸ್ತಾ ಇದ್ದಂಗೆ ಇದು ಒಂದು ಸ್ವಲ್ಪ ತೆಳ್ಳಗಾಗುತ್ತೆ ಫಸ್ಟು ಅಕ್ಕಿ ಹಿಟ್ಟು ಹಾಕಿದಾಗಲೇ ಒಂಥರ ಇದಾಗುತ್ತಲ್ವ ನಾವು ಕಲಿಸ್ತಾ ಇದು ಒಂದು ಸ್ವಲ್ಪ ತೆಳ್ಳಗಾಗುತ್ತೆ ಕೈಯಿಂದ ಇದನ್ನು ಈಗ ಚೆನ್ನಾಗಿ ಉಜ್ಜಬೇಕು ಈಗ ನೋಡಿ ನಾನು ಇದನ್ನೆಲ್ಲ ನಾದ್ಕೊಂಡ್ಬಿಟ್ಟು ಚೆನ್ನಾಗಿ ಇದು ಮಾಡ್ಕೊಂಡಿದ್ದೀನಿ ಈಗ ಒತ್ಕೊಂಡು ಪೂರಿ ಮಾಡಬೇಕು ಚಪಾತಿ ಮಾಡಬೇಕಲ್ವ ಸೊ ಇದನ್ನು ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡು ಇದನ್ನು ಲಟ್ಟಿಸ್ತೀನಿ ಇವಾಗ ಲಟ್ಟಿಸ್ಬಿಟ್ಟು ಒಂದ್ರ ಮೇಲೊಂದು ಪದರ ಹಾಕಿ ಆಮೇಲೆ ಇದು ಸಾಟಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಇದನ್ನು ಹಚ್ಚಿಬಿಟ್ಟು ಆಮೇಲೆ ಮಾಡಬೇಕು ಈಗ ತೋರಿಸ್ತೀನಿ ಆಮೇಲೆ ಈಗ ನೋಡಿ ಹಾಳೆ ಮಾಡ್ಕೊಂಡಿದ್ದೀನಿ ಇನ್ನೊಂದು ಏನಂದರೆ ನಿಮಗೆ ಚಿರೋಟಿ ರವೆನಲ್ಲಿ ಮಾಡಿದಾಗ
ಹೆಚ್ಚು ತೆಳ್ಳಗೆ ಬರುತ್ತೆ ನೋಡಿ ಬೆರಳು ಕಾಣೋ ಥರ ಇದೆ ಅಷ್ಟು ತೆಳ್ಳಗೆ ಬರುತ್ತೆ ಇದನ್ನು ನಾವು ಒಂದು ಪ್ಲೇಟು ಇಟ್ಕೊಂಡು ಅದಕ್ಕೆ ಹಾಕ್ಕೊಂಡ್ಬಿಡೋಣ ಪ್ಲೇಟ್ ಮೇಲೆ ಹಾಕ್ಕೊಂಡಿದ್ದೀನಲ್ವ ಈಗ ಇದನ್ನು ಈ ಸ್ಯಾಟಿ ಇಟ್ಕೊಂಡಿದ್ವಿ ನೋಡಿ ಇದನ್ನು ಹೀಗೆ ಹಚ್ಚಬೇಕು ಫುಲ್ಲು ಹೀಗೆ ಹಚ್ಕೋಬೇಕು ಇನ್ನೊಂದು ಇದು ತುಂಬ ನೀರು ನೀರಾಗಿ ಆಗಿಬಿಟ್ರೂ ಕೂಡ ಸ್ಯಾಟಿ ಕೊಡ್ತೀವಲ್ಲ ಇದು ತುಂಬ ನೀರಾಗಿಬಿಟ್ರೆ ಬರೀ ಎಣ್ಣೆನಲ್ಲೆಲ್ಲ ಇದಾಗೋಗುತ್ತೆ ಈ ಅಕ್ಕಿ ಹಿಟ್ಟು ಮತ್ತು ಸ್ಯಾಟಿದ ಎರಡು ಮಿಕ್ಸ್ ಆಗಿರುತ್ತಲ್ವ ಸೊ ಇದೇನಾಗುತ್ತೆ ಎಲ್ಲ ನನಗೆ ಕೆಟ್ಟೋಗುತ್ತೆ ಎಣ್ಣೆ ಎಲ್ಲ ಕೂಡ ನನಗೆ ಸೊ ಅದಕ್ಕೆ ನಾವೇನು ಮಾಡಬೇಕು ಸ್ವಲ್ಪ ಮೀಡಿಯಮ್ ಆಗಿ ಇದು ಮಾಡಿ ಉಜ್ಜಿಕೊಂಡ್ರೆ ಕ್ಲೀನಾಗಿ ಬರುತ್ತೆ ಇದು ಹಚ್ಚೋದ್ರಿಂದ ಏನಾಗುತ್ತೆ ಅಂದರೆ ಪದರಕ್ಕೆ ಪದರ ಒಂದಕ್ಕೊಂದು ಅಂಟ್ಕೊಳ್ದಿರಾ ಬಿಟ್ಕೊಳ್ಳುತ್ತೆ ನಿಮಗೆ ಚಿರೋಟಿ ಮಾಡಿದಾಗ ಅದು ಪದರ ಪದರವಾಗಿ ಬರುತ್ತೆ ಅದಕ್ಕೋಸ್ಕರ ನಾವು ಸ್ಯಾಟಿ ಕೊಡೋದು ನಮಗೆ ಇದೆಲ್ಲ ಈಗ ಸ್ಪ್ರೆಡ್ ಆಗಿದೆ ಈ ಥರ ಇದ್ರ ಮೇಲೆ ಈಗ ಒಂದು ಪದರ ಇದೆ ಆಲ್ರೆಡಿ ಆಗಿದೆ ಸೊ ಇದೇ ಥರ ನಾವು ಒಂದ್ರ ಮೇಲೆ ಒಂದು ಹಾಕ್ಕೊಂಡು ಆರು ಪದರ ಆಗಬೇಕು ಆಮೇಲೆ ಸುರುಳಿ ಸುತ್ತೋದು ತೋರಿಸ್ತೀನಿ ಇದು ನೋಡಿ ಪ್ಲೇಟ್ ಮೇಲೆ ಇತ್ತಲ್ವ ಇದನ್ನೆಲ್ಲ ತೆಗೆದು ಇದ್ರ ಮೇಲೆ ಹಾಕ್ಕೊಂಡಿದ್ದೀನಿ ಇದಕ್ಕೆಲ್ಲ ಫುಲ್ಲು ಶಾಟಿನ ಹಚ್ಚಿಬಿಟ್ಟಿದ್ದೀನಿ ಈಗ ಇದನ್ನು ಟೈಟಾಗಿ ನಾವು ಇದು ಮಾಡ್ಕೋಬೇಕು ರೋಲ್ ಮಾಡ್ಕೋಬೇಕು ಇದು ನೋಡಿ ಈ ಥರ ರೋಲ್ ಆಗಿದೆ ಅಲ್ವಾ ಈಗ ಇದನ್ನು ನಾವು ಚಾಕುನಿಂದ ಇಷ್ಟಿಷ್ಟಾಗಲ ನಿಮಗೆ ಎಷ್ಟಾಗಲ ಬೇಕಾಗುತ್ತೆ ಅಷ್ಟಕ್ಕೆ ತಕ್ಕ ಹಾಗೆ ನೀವು ಮಾಡ್ಕೋಬೋದು ಹೀಗೆ ಎಲ್ಲ ಮಾಡಿಕೊಂಡು ಈ ಥರ ಇದನ್ನು ಈ ಕಡೆಗೆ ಲಟ್ಟಿಸ್ಕೋಬೇಕು ಹೀಗೇನೇ ಚಪಾತಿಗಾದರೆ ಫೋಲ್ಡ್ ಮಾಡಿದ್ರೆ ಹಿಂಗೆ ಮಾಡಿಸ್ತೀವಲ್ವ ಆ ಥರ ಅಲ್ದಿರ ಈ ಥರ ಈಗ ನೋಡಿ ಒಳಗಡೆಯಿಂದ ಪದರ ಪದರ ನಮಗೆ ಕಾಣುತ್ತೆ ಸೊ ಇದನ್ನು ನಾವು ಲಟ್ಟಿಸ್ಕೋಬೇಕು ಲಟ್ಟಿಸ್ಕೊಂಡು ಆಮೇಲೆ ಎಣ್ಣೆನಲ್ಲಿ ಕರಿಯೋದು ಇದು ನೋಡಿ ಈಗ ಲಟ್ಟಿಸಿದ್ದೆ ಅಲ್ವಾ ಇದನ್ನು ಇದರೊಳಗೆ ಹಾಕ್ತಾ ಇದ್ದೀನಿ ನೋಡಿ ಹೇಗೆ ಹೋಗುತ್ತೆ ಹಾಕಿದ ತಕ್ಷಣ ನೋಡಿ ಇದು ಹೋಗೋದು ಗೊತ್ತಾಗುತ್ತೆ ನಿಮಗೆ ಪದರ ಪದರ ಬಿಟ್ಕೋತಾ ಇದೆ ಅಲ್ವಾ ನೋಡಿ ವಿವರ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ತುಂಬ ಕ್ರಿಸ್ಪಿಯಾಗಿ ಪದರ ಪದರವಾಗಿ ಇಲ್ಲಿ ಕಾಣ್ತಾ ಇದೆ ನೋಡಿ ಎಲ್ಲನೂ ಇದೇ ರೀತಿ ಬಂದಿದೆ ಇದ್ರ ಜೊತೆಗೆ ನಾವು ಸಕ್ಕರೆ ಪುಡಿ ಇದಕ್ಕೆ ಏಲಕ್ಕಿ ಮತ್ತು ಸಕ್ಕರೆ ಹಾಕಿ ಇದು ಮಾಡಿದ್ದೀನಿ ಪುಡಿ ಮಾಡಿಟ್ಟಿದ್ದೀನಿ ಆಮೇಲಿಂದ ನಾವೇನು ಮಾಡ್ಬೋದು ಅಂದರೆ ಇದಕ್ಕೆ ಬಾದಾಮಿ ಹಾಲು ಕೂಡ ಮಾಡಿ ಹಾಕ್ಕೊಂಡು ತಿನ್ಬೋದು ನಿಮ್ಮ ಬಾದಾಮಿ ಹಾಲು ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು ಹಾಕ್ಕೊಂಡು ತಿನ್ಬೋದು ಅಥವಾ ಸಕ್ಕರೆ ಹಾಕ್ಕೊಂಡು ಬೇಕಾದ್ರೂ ತಿನ್ಬೋದು ಸೊ ಎಲ್ಲರಿಗೂ ಕೂಡ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು ಎಲ್ಲರೂ ಚಿರೋಟಿ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ಗೆ ಏನೂನು ನಾವು ದುಡ್ಡು ಕಟ್ಟೋಷ್ಟಿರಲ್ಲ ಸೊ ಎಲ್ರಿಗೂ ಸಾಧ್ಯವಾದಷ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ